ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ಪಿಯಿಂದ ನಾವು ನಿಮಗೆ ಇಂಕ್ಸ್ಕೇಪ್ ಅನ್ನೋ ಒಂದು ಟೂಲ್ನ ಹೇಳ್ಕೊಡ್ತಾ ಇದ್ವಿ ಸೊ ಅದನ್ನು ಇವಾಗ ಮುಂದುವರಿಸ್ತಾ ಇವತ್ತಿನ ಟಾಪಿಕ್ ಯಾವುದು ಅಂತ ನೋಡೋಣ ಇವತ್ತಿನ ಟಾಪಿಕ್ಸ್ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಟೂಲ್ ಪಾತ್ ವರ್ಸಸ್ ಆಬ್ಜೆಕ್ಟ್ ಕನ್ವರ್ಟಿಂಗ್ ಆಬ್ಜೆಕ್ಟ್ ಟು ಪಾತ್ ಕನ್ವರ್ಟಿಂಗ್ ಟೆಕ್ಸ್ಟ್ ಟು ಪಾತ್ ಸೊ ಹಾಗಾದರೆ ಈಗ ಎಲ್ಲ ಕಾನ್ಸೆಪ್ಟ್ಸ್ನ ಒಂದೊಂದೇ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಟೂಲ್ ಸೊ ಈ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಟೂಲ್ ಆ ಹೆಸರೇ ಹೇಳ್ತಿರೋ ಹಾಗೆಯೇ ಸೊ ನೀವು ಹೇಗೆ ಒಂದು ಡ್ರಾಯಿಂಗ್ ಶೀಟಲ್ಲಿ ನೀವೆಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಎಲ್ಲ ಅಟೆಂಡ್ ಮಾಡಿರ್ತಾರೆ ಹೇಗೆ ಒಂದು ಶೀಟಲ್ಲಿ ನೀವು ಪೆನ್ಸಿಲ್ ತೊಗೊಂಡು ಅಥವಾ ಸ್ಕೆಚ್ ಪೆನ್ನಲ್ಲಿ ನೀವು ಹೇಗೆ ಡ್ರಾ ಮಾಡ್ತೀರಾ ಅದೇ ಥರ ನೀವು ಇಲ್ಲಿ ಶೀಟ್ ಅಂತಂದರೆ ಈ ಶೀಟಲ್ಲಿ ನೀವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಟೂಲ್ನ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಬೋದು ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ಫ್ರೀ ಹ್ಯಾಂಡ್ ಲೈನ್ಸ್ ಅಂತ ಕಾಣಿಸ್ತಾ ಇದೆ ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಪೆನ್ಸಿಲ್ ಥರ ಒಂದು ಐಕಾನ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನಾವು ಏನೋ ಒಂದು ಶೇಪ್ ಬರೋ ಥರ ಏನೋ ಒಂದು ಡ್ರಾ ಮಾಡಿದ್ದೀನಿ ಸೊ ಇದನ್ನು ನಾವು ಹೇಗೆ ಎಲ್ಲ ಎಡಿಟ್ ಮಾಡ್ಬೋದು ಈ ಟೂಲ್ನ ಯೂಸ್ ಮಾಡಿಕೊಂಡು ಅನ್ನೋದನ್ನು ನೋಡೋಣ ಸೊ ನಿಮಗೆ ಗೊತ್ತೇ ಇದೆ ಹೇಗೆ ಸೆಲೆಕ್ಟ್ ಮಾಡ್ಕೊತೀರಾ ಅಂತ ಸೊ ಸೆಲೆಕ್ಟ್ ಮಾಡಿಕೊಂಡು ನೀವು ಇದನ್ನು ದೊಡ್ಡದು ಮಾಡ್ಕೋಬೇಕಾ ಅಥವಾ ಚಿಕ್ಕದು ಮಾಡ್ಕೋಬೇಕಾ ಜೊತೆಗೆ ಇನ್ನೊಂದು ಇನ್ನೊಂದ್ಸತಿ ಕ್ಲಿಕ್ ಮಾಡಿಕೊಂಡು ನೀವು ಅದನ್ನು ರೊಟೇಟ್ ಮಾಡ್ಕೊಳ್ಳೋದಿದ್ರೆ ರೊಟೇಟ್ ಸಹ ಮಾಡ್ಕೋಬೋದು ಸೊ ಕಾಣಿಸ್ತಾ ಅಲ್ವಾ ಈ ಥರ ರೊಟೇಟ್ ಮಾಡ್ಕೋಬೋದು ಸೊ ಇದು ನಿಮಗೆ ಎಲ್ಲ ಆಗಲೇ ಮುಂಚೆನೇ ಗೊತ್ತಿದೆ ಬಿಕಾಸ್ ನಾವು ಶೇಪ್ಸ್ ಅಂದರೆ ಆಬ್ಜೆಕ್ಟ್ಸ್ ಬಗ್ಗೆ ಮಾತಾಡಿದಾಗ ಹೇಳ್ಕೊಟ್ಟಿದ್ವಿ ಟೆಕ್ಸ್ನ ಹೇಗೆ ಈ ಥರ ದೊಡ್ಡದು ಚಿಕ್ಕದು ರೀಸೈಸ್ ಮಾಡ್ಕೊಳ್ಳೋದು ಅದೇ ಥರ ರೊಟೇಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೆ ಸೊ ಸೇಮ್ ಅದು ಇದು ಕೂಡ ಅದೇ ಥರ ಮಾಡ್ಕೋಬೋದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ನ ಬಟ್ ಇಲ್ಲಿ ನಾವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಇದನ್ನು ನಾವು ಈಗ ನಾನು ಏನು ಬರೆದಿದ್ದೀನಿ ಇದನ್ನು ಪಾತ್ ಅಂತ ಕರಿತೀವಿ ಸೊ ಈ ಫ್ರೀ ಹ್ಯಾಂಡಲ್ಲಿ ನಾವು ಬರೆಯೋದನ್ನು ಪಾತ್ ಅಂತ ಕರಿತೀವಿ ನಾವು ಹೇಗೆ ಶೇಪ್ಸಲ್ಲಿ ನಾವು ಸರ್ಕಲ್ ಆಗಿರ್ಬೋದು ಸ್ಕ್ವೇರ್ ರೆಕ್ಟ್ಯಾಂಗಲ್ ಸ್ಟಾರ್ ಇದೆಲ್ಲ ಬರ್ಕೊಂಡಿದ್ವಿ ಅಲ್ವಾ ಅದನ್ನು ಹೇಗೆ ಆಬ್ಜೆಕ್ಟ್ಸ್ ಅಂತ ಕರಿತಿದ್ವಿ ಇದನ್ನು ನಾವು ಪಾತ್ ಅಂತ ಕರಿತೀವಿ ಸೊ ಈಗ ಒಂದು ಪಾತ್ನ ನಾನು ಬರ್ಕೊಂಡಿದ್ದೀನಿ ಸೊ ಈ ಪಾತ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂದರೆ ಎಡಿಟ್ ಪಾತ್ಸ್ ಎಡಿಟ್ ಪಾತ್ ಬೈ ನೋಟ್ಸ್ ಅಂತ ಇದೆಯಲ್ಲ ಸೊ ಇದನ್ನು ನಾನು ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಈ ಪಾತ್ ಸೆಲೆಕ್ಟ್ ಆಗಿದೆ ಸೊ ನಿಮಗೆ ಇದೆಲ್ಲ ನಾನು ಸ್ವಲ್ಪ ಝೂಮ್ ಇನ್ ಮಾಡಿ ತೋರಿಸ್ತೀನಿ ಸೊ ಇದೆಲ್ಲ ನಿಮಗೆ ಒಂದು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಬಾಕ್ಸಸ್ ಕಾಣಿಸ್ತಾ ಇದೆ ಅಲ್ವಾ ಇದನ್ನೆಲ್ಲ ನಾವು ನೋಟ್ಸ್ ಅಂತ ಕರಿತೀವಿ ಸೊ ಈಗ ನೀವು ನೋಡ್ಬೋದು ನಾನು ಒಂದೊಂದೇ ನೋಟ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಚೇಂಜ್ ಮಾಡ್ಕೋಬೋದು ಆಲ್ಟ್ರ್ ಮಾಡ್ಕೋಬೋದು ಹೇಗೆ ಅಂತ ಕಾಣ್ ನೋಡ್ತಾ ಇದ್ದೀರಾ ನೀವು ಸೊ ಆದರೆ ಇಷ್ಟೊಂದು ಇದೆ ನಾನು ಏನಾದರೂ ಎಡಿಟ್ ಮಾಡಬೇಕು ನಾನು ಏನೋ ಒಂದು ಶೇಪ್ನ ಡ್ರಾ ಮಾಡಬೇಕು ಅಂತ ಅಂದಾಗ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ನೋಟ್ಸ್ ಇದೆ ಸೊ ಇದನ್ನು ನಾವು ಇಷ್ಟು ನೋಟ್ಸ್ನ ಕಮ್ಮಿ ಹೇಗೆ ಮಾಡ್ಕೋಬೋದು ಅಂತಂದರೆ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೋದು ಸೊ ಸಿಂಪ್ಲಿಫೈ ಹೇಗೆ ಮಾಡ್ಕೊಳ್ಳೋದು ಅಂದರೆ ನೀವು ಮೊದಲು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಈಗ ಪಾತ್ಗೆ ಹೋಗಿ ಇಲ್ಲಿ ಸಿಂಪ್ಲಿಫೈ ಅಂತ ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ತುಂಬ ನೋಟ್ಸ್ ಇತ್ತಲ್ವ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೂ ಕಮ್ಮಿ ಮಾಡ್ಕೋಬೇಕು ಅಂದರೆ ಮತ್ತೊಂದು ಸತಿ ಸಿಂಪ್ಲಿಫೈ ಅಂತ ಕೊಟ್ಟರೆ ಇನ್ನೊಂದು ಕಮ್ಮಿ ಆಗುತ್ತೆ ಇನ್ನೂ ನಾವು ಸಿಂಪ್ಲಿಫೈ ಮಾಡ್ಕೋಬೋದು ಅಂದರೆ ಇನ್ನೂ ನೋಟ್ಸ್ ಹೋಗಬೇಕು ಅಂದರೆ ಇನ್ನೊಂದು ಸತಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಮತ್ತೆ ತುಂಬ ನೋಟ್ಸ್ ಹೋಗಿ ಸ್ವಲ್ಪ ನೋಟ್ಸ್ ಮಾತ್ರ ಇರುತ್ತೆ ಸೊ ನಾವು ಯಾಕೆ ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕು ಅಂದರೆ ನೀವು ಆವಾಗಲೇ ನೋಡಿದ್ರಿ ನಾನು ಈ ಥರ ತುಂಬ ನೋಟ್ಸ್ ಇದ್ದಾಗ ನಾನು ಒಂದು ಪಾಯಿಂಟ್ನ ಇಟ್ಕೊಂಡು ಈ ಥರ ಸೆಲೆಕ್ಟ್ ಮಾ ಈ ಥರ ಚ್ ಅದನ್ನು ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ಟ್ರೇಟ್ ಸ್ಟ್ರೇಟ್ ಲೈನ್ ಆಗಿ ಬರ್ತಾಯಿತ್ತು ಅದೇ ಥರ ತುಂಬ ನೋಟ್ಸ್ ಇದ್ದರೆ ನಮಗೆ ತುಂಬ ಕಷ್ಟ ಅಲ್ವಾ ಒಂದು ಎಡಿಟ್ ಮಾಡೋದು ನೋಟ್ಸ್ ಕಮ್ಮಿ ಇದ್ದಾಗ ನಾವು ಈಸಿಯಾಗಿ ಬೇಕೋ ಆ ಥರ ಎಲ್ಲ ಆಲ್ಟ್ರ್ ಮಾಡ್ಕೋಬೋದು ಸೊ ಈಗ ನಾನು ನೋಡಿ ಒಂದು ನೋ ಒಂದು ನೋಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಈ ಥರ ಎರಡೆರಡು ಹ್ಯಾಂಡ್ಲ್ಸ್ ಕಾಣಿಸ್ತಾ ಇದೆ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಥರ ನೋಡಿ ನಾನು ಅದನ್ನು ಈ ಥರ ಹೇಗೆ ಚೇಂಜ್ ಮಾಡಿದ್ರು ನಿಮಗೆ ಇನ್ನೊಂದು ಅಬ್ಸರ್ವ್ ಮಾಡಬೇಕು ನೀವು ಏನಂತಂದರೆ ಕರ್ವಾಗಿ ಇದೆ ತುಂಬ ಸ್ಮೂತ್ ಆಗ್ತಾಯಿದೆ ಅಲ್ವಾ ಸಿಂಪ್ಲಿಫೈ ಮಾಡಿದ್ದೀವಿ ನಾವು ನೋಟ್ಸ್ನ ಹಾಗಾಗಿ ಸ್ಮೂತ್ ಆಗ್ತಾ ಆಗಿ ಬರ್ತಾ ಇದೆ ನಾನು ಮುಂಚೆ ಸಿಂಪ್ಲಿಫೈ ಮಾಡಿದೆ ಜಾಸ್ತಿ ನೋಟ್ಸ್ ಇದ್ದಾಗ ನಾನು ಏನಾದರೂ ಅದನ್ನು ಡ್ರ್ಯಾಗ್ ಮಾಡ್ತಾಯಿದ್ರೆ ಒಂದೊಂದೇ ನೋಡ್ನ ಅದೇನಾಗ್ತಾ ಇತ್ತು ತುಂಬ ಸ್ಟ್ರೇಟ್ ಲೈನಾಗಿ ಬರ್ತಾಯಿತ್ತು ಬಟ್ ಇವಾಗ ನೋಡಿ ಹೇಗೆ ಕರ್ವಾಗಿ ಸ್ಮೂತಾಗಿ ಬರ್ತಾ ನಾವು ಏನಾದರೂ ಎಡಿಟ್ ಮಾಡಿದ್ರೆ ಸೊ ಒಂದು ನೋಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಎರಡು ಹ್ಯಾಂಡ್ಲು ಬರುತ್ತೆ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಥರ ಹ್ಯಾಂಡ್ಲನ್ನು ಯೂಸ್ ಮಾಡಿಕೊಂಡು ನಿಮಗೆ ಏನಾದರೂ ಶೇಪ್ಸ್ ಯಾವುದಾದ್ರೂ ನಿಮಗೆ ಬೇಕಾಗಿರೋ ಶೇಪ್ಸ್ನ ನೀವು ಮಾಡ್ಕೋಬೋದು ಸೊ ಈ ಥರ ನೀವು ಹ್ಯಾಂಡ್ಲಸ್ ಇಟ್ಕೊಂಡು ಈ ಥರ ಚೇಂಜ್ ಮಾಡ್ಕೊಂಡು ಈ ಥರ ಎಲ್ಲ ನೀವು ಆಲ್ಟ್ರ್ ಮಾಡ್ಕೊಬೋದು ಆವಾಗ ಸ್ಮೂತಾಗಿ ಬರುತ್ತೆ ನಮ್ಮದೆಲ್ಲ ನೋಟ್ಸ್ ಅಥವಾ ಪಾತ್ ಸೊ ಅದೇ ಥರ ನಿಮಗೆ ಇಲ್ಲಿ ಇನ್ನೊಂದು ಕೆಳಗಡೆ ಒಂದು ಟೂಲ್ ಬಾರ್ ಕಾಣಿಸ್ತಾ ಇದೆ ಇದನ್ನ ನಾವು ಫ್ರೀ ಹ್ಯಾಂಡ್ ಟೂಲ್ ಬಾರ್ ಅಂತ ಹೇಳ್ತೀವಿ ಸೊ ಈಗ ನೀವು ಒಂದು ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರೋ ಥರ ನಿಮಗೆ ಸೆಲೆಕ್ಟೆಡ್ ನೋಟ್ಸ್ ಕಾರ್ನರ್ ಬೇಕು ಅಂದಾಗ ಈ ಥರ ಮಾಡ್ಕೋಬೋದು ಅದೇ ಥರ ಸ್ಮೂತ್ ಆಗಿ ಬೇಕಂದ್ರೆ ನೋಡಿ ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಚೇಂಜ್ ಆಗ್ತಾ ಇರುತ್ತೆ ಸೊ ಅದೇ ಥರ ತುಂಬ ಆಟೋ ಸ್ಮೂತ್ ಮಾಡ್ಕೊಂಡ್ರೆ ಅದು ಕೂಡ ಚೇಂಜ್ ಆಗುತ್ತೆ ಸೆಗ್ಮೆಂಟ್ ಲೈನ್ಸ್ ತುಂಬ ಆಪ್ಷನ್ಸ್ ಇದೆ ಇಲ್ಲಿ ನಿಮಗೆ ಸೊ ನೀವು ಅದನ್ನ ಒಂದೊಂದೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇದ್ರೆ ನಿಮಗೆ ಏನು ಅದು ಒಂದು ಕ್ಲಿಕ್ ಮಾಡಿದ ತಕ್ಷಣ ಅದು ಹೇಗೆ ಡಿಫ್ರೆನ್ಸ್ ಆಗುತ್ತೆ ಆ ನೋಡ್ ಮೇಲೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಕೋಬೋದು ಸೊ ಈ ಒಂದು ಟೂಲ್ ಬಾರ್ನ ಯೂಸ್ ಮಾಡಿಕೊಂಡು ನೀವು ಇನ್ನೂ ಎಡಿಷನ್ಸ್ ಇನ್ನೂ ಆಲ್ಟ್ರೇಷನ್ಸ್ನ ಒಂದು ನೋಡಲ್ಲಿ ಮಾಡ್ಕೋಬಹುದು ಸೊ ಇದು ಅದರದ್ದು ಟೂಲ್ ಬಾರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾಗಿತ್ತು ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಅದ್ಯಾವುದು ಅಂದರೆ ಪಾತ್ ವರ್ಸಸ್ ಆಬ್ಜೆಕ್ಟ್ ಸೊ ನಾನು ನಿಮಗೆ ಹೇಳಿದೆ ನಾವು ಈ ಫ್ರೀ ಹ್ಯಾಂಡಲ್ಲಿ ಬರ್ಕೊಳ್ಳೋದನ್ನು ನಾವು ಪಾತ್ ಅಂತ ಕರಿತೀವಿ ನಾವು ಶೇಪ್ಸ್ ಹಾಕೋದನ್ನು ಆಬ್ಜೆಕ್ಟ್ ಅಂತ ಕರಿತೀವಿ ಸೊ ಈಗ ನಾನು ಅದು ಆಬ್ಜೆಕ್ಟ್ನ ಬರೆದು ತೋರಿಸ್ತೀನಿ ಅದು ಒಂದು ಸ್ಕ್ವೇರ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ನಾನು ಅದನ್ನ ಬರೆದು ಬರೆದು ತೋರಿಸ್ತಾ ಈಗ ಒಂದು ಸ್ಕ್ವೇರ್ನ ಹೇಗೆ ಚೇಂಜ್ ಮಾಡ್ಕೋಬಹುದು ಸೆಲೆಕ್ಟ್ ಅದನ್ನು ರೀಸೈಸ್ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ಅದನ್ನ ರೊಟೇಟ್ ಮಾಡೋದಾಗಿರ್ಬಹುದು ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಿದೆ ಅದೇ ತರ ಕಲರಿಂಗ್ ಮಾಡ್ಕೊಳ್ಳೋದು ಎಲ್ಲ ಗೊತ್ತಿದೆ ಸೊ ಅದೇ ತರ ನೀವು ಡಬಲ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಒಂದು ಸಣ್ಣ ಸರ್ಕಲ್ ಕಾಣಿಸ್ತಾ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಅದನ್ನ ಕಾರ್ನರ್ಸ್ನ ಸ್ಮೂತ್ ಮಾಡ್ಕೋಬೋದು ಕರೆಕ್ಟ್ ಅಲ್ವಾ ಸೊ ಒಂದು ಕಾರ್ನರ್ನ ನಾನು ಸ್ಮೂತ್ ಮಾಡ್ಕೊಂಡ್ರೆ ಎಲ್ಲ ಕಾರ್ನರ್ಸ್ಗೂ ಅದು ಅಪ್ಲೈ ಆಗುತ್ತೆ ಅದು ಕಾರ್ನರ್ಸ್ ಎಲ್ಲ ಸ್ಮೂತ್ ಆಗ್ತಾ ಇದೆ ಕರ್ವ್ ಆಗ್ತಾ ಇದೆ ಸೊ ಈ ಥರ ನಾವು ಮಾಡ್ಕೋಬೋದು ಆದರೆ ನಾವು ಇದನ್ನು ಒಂದು ಆಬ್ಜೆಕ್ಟ್ನ ಪಾತಾಗಿ ಕನ್ವರ್ಟ್ ಮಾಡೋದ್ರಿಂದ ಏನೆಲ್ಲ ಚೇಂಜ್ ಮಾಡ್ಬೋದು ಅನ್ನೋದನ್ನು ಈಗ ಅಬ್ಸರ್ವ್ ಮಾಡಿ ಸೊ ನಾನು ಈ ಆಬ್ಜೆಕ್ಟನ್ನು ನಾನು ಈಗ ಪಾತಾಗಿ ಕನ್ವರ್ಟ್ ಮಾಡ್ಕೊತೀನಿ ಮೊದಲು ಸೆಲೆಕ್ಟ್ ಮಾಡಿಕೊಂಡೆ ಆಬ್ಜೆಕ್ಟ್ನ ಪಾತಲ್ಲಿ ಬಂದು ಆಬ್ಜೆಕ್ಟ್ನ ಪಾತ್ ಆಬ್ಜೆಕ್ಟ್ ಟು ಪಾತ್ನ ಕ್ಲಿಕ್ ಮಾಡಿ ಸೊ ಇದು ಪಾತಾಗಿ ಕನ್ವರ್ಟ್ ಆಗಿದೆ ಡಬಲ್ ಕ್ಲಿಕ್ ಮಾಡಿ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಎಲ್ಲ ಕಾರ್ನರ್ಸಲ್ಲಿಯೂ ನಿಮಗೆ ಈ ಥರ ಸರ್ಕಲ್ ಕಾಣಿಸ್ತಾ ಇದೆ ಸೊ ನೀವು ಇದನ್ನು ನೋಡಿ ಹೇಗೆ ಚೇಂಜ್ ಮಾಡ್ಕೋಬೋದು ಅಂತ ಕಾಣಿಸ್ತಾ ಇದೆ ಅಲ್ವಾ ಸೊ ಒನ್ ಒಂದು ಕಾರ್ನರ್ಗೂ ನಾವು ಇದನ್ನು ಹೇಗೆ ಬೇಕು ಅದರ ಆಲ್ಟ್ರ್ ಮಾಡ್ಕೋಬೋದು ಸೊ ಅವ ನಾವು ಮುಂಚೆ ಆಬ್ಜೆಕ್ಟಾಗಿ ಇದ್ದಾಗ ನಾವು ಏನೇ ಮಾಡೋದಿದ್ರು ಎಲ್ಲ ಕಾರ್ನರ್ಸ್ಗೂ ಅಪ್ಲೈ ಆಗ್ತಾಯಿತ್ತು ಆ ದೊಡ್ಡದು ಮಾಡ್ಕೊಳ್ಳೋದು ಚಿಕ್ಕದು ಮಾಡ್ಕೊಳ್ಳೋದು ಅದೇ ಥರ ಕಾರ್ನರ್ನ ಸ್ಮೂತ್ ಮಾಡ್ಕೋಬೇಕು ಅಂದರೆ ಪ್ರತಿಯೊಂದು ದಿಕ್ಕಿಗೂ ಅದು ಚೇಂಜ್ ಆಗ್ತಾ ಇತ್ತು ಆದರೆ ನಾನು ಒಂದೊಂದೇ ಕಡೆ ಒಂದೊಂದೇ ಸೈಡಲ್ಲಿ ಮಾಡ್ಕೋಬೇಕು ಏನಾದರೂ ಆಲ್ಟ್ರೇಷನ್ನು ಅಂತ ಅಂದಾಗ ನೀವು ಆಬ್ಜೆಕ್ಟ್ನ ಪಾತಾಗಿ ಕನ್ವರ್ಟ್ ಮಾಡಿಕೊಂಡು ನೀವು ಒಂದೊಂದೇ ಆರ್ನರಲ್ಲಿ ಬಂದು ನೀವು ಒಂದೊಂದೇ ಸೈಡಲ್ಲಿ ಬಂದು ಏನಾದರೂ ಚೇಂಜ್ ಮಾಡ್ಕೋಬಹುದು ನೀವು ಅದು ಕಾ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನೋಟ್ಸ್ ಬರುತ್ತಲ್ವಾ ಆ ಹ್ಯಾಂಡ್ಲ್ ಬರುತ್ತೆ ಆ ಹ್ಯಾಂಡ್ಲನ್ನು ನೀವು ಈ ಥರ ನೋಡಿ ಇದರಲ್ಲ ಚೇಂಜ್ ಮಾಡಿಕೊಂಡು ನೀವು ಆಬ್ಜೆಕ್ಟ್ನ ಯಾವ ಥರ ಶೇಪ್ ಮಾಡ್ಕೋಬೇಕು ಅಂತಿದ್ರು ಆ ಥರ ಶೇಪ್ನ ನೀವು ಮಾಡ್ಕೋಬೋದು ಸೊ ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ನೀವು ಟು ಡಿ ಇಮೇಜಸ್ ಅಥವಾ ಏನಾದರೂ ಕಾರ್ಟೂನ್ ಕ್ಯಾರೆಕ್ಟರ್ಸ್ನ ಮಾಡ್ಕೊತಾ ಇದ್ದೀರಾ ಅಂತಂದಾಗ ಸೊ ಅಲ್ಲಿ ನೀವು ಈ ಥರ ನಾವು ಆಬ್ಜೆಕ್ಟ್ಸ್ನ ಬರ್ಕೊಂಡು ಅಲ್ಲಿ ಎಲ್ಲಾದರೂ ಒಂದು ಕಡೆ ಏನೋ ಚೇಂಜ್ ಮಾಡ್ಕೋಬೇಕು ಈ ಕಣ್ಣನ್ನು ಬರೆಯೋದಾಗಿರ್ಬೋದು ಅಲ್ಲೇನೋ ಒಂದು ಚೇಂಜ್ ಮಾಡ್ಕೋಬೇಕು ಅಂದಾಗ ಈ ಥರ ಆಬ್ಜೆಕ್ಟ್ನ ಪಾತಾಗಿ ಕನ್ವರ್ಟ್ ಮಾಡಿಕೊಂಡು ಈ ಥರ ಯೂಸ್ ಮಾಡ್ಕೋಬೋದು ಅದೇ ಥರ ನಾವು ಈ ಪಾತ್ ಅಂತಂದರೆ ನೋಟ್ಸ್ ನಾನು ಏನು ಫ್ರೀ ಹ್ಯಾಂಡ್ ತೋರಿಸಿದ್ನಲ್ಲ ಇದನ್ನು ನಾವು ಜಾಸ್ತಿ ಬಳ್ಸೋಕ್ಕೆ ಹೋಗೋಲ್ಲ ಯಾಕಂತಂದರೆ ನಾವು ಆಬ್ಜೆಕ್ಟ್ಸಲ್ಲಿ ನಾವು ತುಂಬ ಈ ಥರ ಕನ್ವರ್ಟ್ ಮಾಡಿಕೊಂಡು ಪಾತ್ಗೆ ಚೇಂಜ್ ಮಾಡೋದರಿಂದ ಈ ಒಂದು ಫ್ರೀ ಹ್ಯಾಂಡ್ ಅಂತಂದರೆ ಪಾತ್ನ ನಮಗೆ ಎಲ್ಲಿ ಅಗತ್ಯ ಇರುತ್ತೆ ಅಲ್ಲಿ ಮಾತ್ರ ನಾವು ಬಳಸ್ತೀವಿ ಬಿಕಾಸ್ ಯಾಕಂದರೆ ಅದು ಎಡಿಟ್ ಮಾಡೋದು ತುಂಬ ಕಷ್ಟ ಅಲ್ವಾ ಹಾಗಾಗಿ ಇಲ್ಲಿ ಸೈನ್ ಮಾಡಿಕೊಂಡು ನೀವೇನಾದರೂ ಕಾರ್ಡ್ಸ್ ಮೇಲೆ ಬಿಸ್ನೆಸ್ ಕಾರ್ಡ್ಸ್ ಎಲ್ಲ ಬರುತ್ತಲ್ವಾ ವಿಸಿಟಿಂಗ್ ಕಾರ್ಡು ಏನಾದರೂ ಹಾಕೊಳ್ಳೋದಿದ್ರೆ ಅಥವಾ ಟೀ ಶರ್ಟ್ ಮೇಲೆ ಏನಾದರೂ ನೀವು ಸೈನ್ ಮಾಡಿಕೊಂಡು ಒಂದು ಲೋಗೋ ಮಾಡಿಕೊಂಡು ಅದ್ರ ಕೆಳಗಡೆ ಸೈನ್ ಮಾಡಿಕೊಂಡು ಅದು ಪ್ರಿಂಟ್ ಮಾಡ್ಕೋಬೇಕಾದಾಗ ಈ ಥರ ನಾವು ಫ್ರೀ ಹ್ಯಾಂಡನ್ನ ಯೂಸ್ ಮಾಡಿಕೊಂಡು ಸೈನ್ ಮಾಡ್ಕೊತೀವಿ ಸೊ ಆದರೆ ನಾವು ಈ ಫ್ರೀ ಹ್ಯಾಂಡ್ನ ಅಷ್ಟು ಬಳಸಲ್ಲ ನಾವು ಆಬ್ಜೆಕ್ಟ್ಸ್ನ ಜಾಸ್ತಿ ಬಳಸ್ತೀವಿ ಸೊ ಈಗ ಆಬ್ ಆಬ್ಜೆಕ್ಟ್ನ ಪಾತಾಗಿ ಹೇಗೆ ಕನ್ವರ್ಟ್ ಮಾಡಿಕೊಂಡು ಚೇಂಜ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಒಂದು ಆಬ್ಜೆಕ್ಟ್ ಮತ್ತು ಪಾತ್ನ ಡಿಫ್ರೆನ್ಸ್ ಏನು ಅಂತ ನೋಡೋಣ ಸೊ ಈಗ ನಾನು ಒಂದು ಫ್ರೀ ಹ್ಯಾಂಡ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಕಲ್ನ ಬರ್ಕೊತಾ ಇದ್ದೀನಿ ಸೊ ಈ ಥರ ಸರ್ಕಲ್ನ ಬರ್ಕೊಂಡೆ ಸರ್ಕಲ್ ಬರ್ಕೊಂಡ್ಮೇಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿದೆ ಸೊ ಎಡಿಟ್ ಪಾತ್ನ ಸೆಲೆಕ್ಟ್ ಮಾಡ್ಕೊಂಡೋಗಿ ತುಂಬ ನೋಟ್ಸ್ ಇದೆ ಆ ನೋಟ್ಸ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿದೆ ಪಾತ್ಗೆ ಹೋಗಿ ಸಿಂಪ್ಲಿಫೈ ಇನ್ನೂ ಸ್ವಲ್ಪ ಜಾಸ್ತಿ ನೋಟ್ಸ್ ಕಮ್ಮಿ ಮಾಡ್ಕೋಬೇಕು ಅಂದರೆ ಸಿಂಪ್ಲಿಫೈ ಮಾಡ್ಕೊತೀರಾ ಸೊ ಇದನ್ನು ನಾನು ಸರ್ಕಲ್ ಆಗಿ ಎಷ್ಟು ಕಷ್ಟ ನೋಡಿ ಒಂದು ಸರ್ಕಲ್ ಇದು ನೀಟಾಗಿ ಸರ್ಕಲ್ ಬಂದಿಲ್ಲ ಇದನ್ನ ನಾನು ಎಷ್ಟೇ ಎಡಿಟ್ ಮಾಡಿಕೊಂಡು ಸ್ಮೂತ್ ಕರ್ವ್ ಮಾಡಿಕೊಂಡ್ರು ಅದು ಸರ್ಕಲ್ ಥರ ಕಾಣಲ್ಲ ಕರೆಕ್ಟ್ ಅಲ್ವಾ ಅದೇ ನಾನು ಆಬ್ಜೆಕ್ಟ್ನ ಬರ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಆಬ್ಜೆಕ್ಟಲ್ಲಿ ನಾನು ಸರ್ಕಲ್ ಬರ್ಕೊಂಡು ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ನಾನು ಒಂದು ಸರ್ಕಲ್ನ ಬರ್ಕೋಬೋದು ಸೊ ಇದು ಆಬ್ಜೆಕ್ಟ್ ಮತ್ತು ಪಾತಲ್ಲಿರೋ ಡಿಫ್ರೆನ್ಸ್ ನಾನು ಮುಂಚೆನೇ ಹೇಳಿರೋ ಹಾಗೇನೆ ನಾವು ಜಾಸ್ತಿ ಆಬ್ಜೆಕ್ಟ್ಸ್ನ ಬಳಸ್ತೀವಿ ಏನಾದರೂ ಒಂದೊಂದೇ ಸೈಡ್ ಎಡಿಟ್ ಮಾಡ್ಕೋಬೇಕು ಅಂದಾಗ ನಾವೇನು ಮಾಡ್ತೀವಿ ಅಂದರೆ ಆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಪಾತಾಗಿ ಕನ್ವರ್ಟ್ ಮಾಡಿಕೊಂಡು ಸೊ ನೋಡಿ ಈಗ ಪಾತ ಕನ್ವರ್ಟ್ ಆಗಿದೆ ಇದು ಸೊ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಇದನ್ನು ನಾನು ನೋಡಿ ಇದನ್ನು ಚೇಂಜ್ ಮಾಡ್ಕೋಬಹುದು ಸೊ ಒಂದೊಂದೇ ಒಂದೊಂದೇ ನೋಡಿ ಈ ಥರ ಎಲ್ಲ ಚೇಂಜ್ ಮಾಡ್ಕೋಬೋದು ಸೊ ಮುಂಚೆ ನಾನು ಆಬ್ಜೆಕ್ಟ್ ಇರೋ ಥರ ಆಬ್ಜೆಕ್ಟ್ ಇದ್ದಾಗ ನಾನು ಇಷ್ಟೊಂದು ಒಂದೊಂದೇ ಒಂದೊಂದು ಸೈಡಲ್ಲಿ ಚೇಂಜ್ ಮಾಡ್ಕೊಳೋಕ್ಕಾಗ್ತಾ ಇರಲಿಲ್ಲ ಸೊ ನಾನು ಆಬ್ಜೆಕ್ಟ್ನ ಪಾತಾಗಿ ಕನ್ವರ್ಟ್ ಮಾಡ್ಕೊಂಡಾಗ ಈ ಥರ ನಾನು ಒಂದು ಸರ್ಕಲ್ನ ಡಿಫ್ರೆಂಟಾಗಿ ಕಾಣಿಸೋ ಥರ ಮಾಡ್ಕೋಬಹುದು ಇದು ಪಾತ್ ಮತ್ತು ಆಬ್ಜೆಕ್ಟ್ ಬಗ್ಗೆ ಹೇಳಿದಾಗಿತ್ತು ನಾನು ನೆಕ್ಸ್ಟು ಟೆಕ್ಸ್ಟ್ನ ಹೇಗೆ ಪಾತಾಗಿ ಕನ್ವರ್ಟ್ ಮಾಡೋದು ಅಂತ ಸೊ ನಾನು ಟೆಕ್ಸ್ಟ್ ನಿಮಗೆ ಲಾಸ್ಟ್ ಬರೆಯೋದು ಹೇಳ್ಕೊಟ್ಟಿದ್ದೆ ಎ ಅಂತ ಸೆಲೆಕ್ಟ್ ಮಾಡ್ಕೊತೀರಾ ಡಬಲ್ ಕ್ಲಿಕ್ ಮಾಡ್ತೀರಾ ಏನ ಟೈಪ್ ಮಾಡ್ಕೊತೀರಾ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಸೊ ಇದು ನಿಮ್ಗೆ ಗೊತ್ತೇ ಇದೆ ರೀಸೈಸ್ ಮಾಡಿಕೊಂಡು ಕನ್ವ ರೊಟೇಟ್ ಮಾಡೋದು ಕಲರ್ ಮಾಡೋದು ಎಲ್ಲ ನಿಮಗೆ ಗೊತ್ತೇ ಇದೆ ಸೊ ಇದನ್ನು ನಾನು ಇವಾಗ ಪಾತ್ಗೆ ಹೋಗಿ ಆಬ್ಜೆಕ್ಟ್ನ ಆಗಿ ಕನ್ವರ್ಟ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡಿಕೊಂಡು ಸೊ ನೋಡಿ ಈಗ ನಾನು ಬರೀ ಒಂದೊಂದೇ ಕಾರ್ನರ್ನ ನಾನು ಹೇಗೆ ಬೇಕಾದರೂ ರೀಸೈಜ್ ಮಾಡ್ಕೋಬಹುದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನೋಡಿದ್ರೆ ಹೇಗೆ ಒಂದು ಎ ಅನ್ನೋದನ್ನ ಎಷ್ಟು ಡಿಫ್ರೆಂಟಾಗಿ ಬರ್ಕೋಬೋದು ಸೊ ಇದನ್ನೆಲ್ಲ ನೀವು ಈ ಲೋಗೋದಲ್ಲಿ ಯೂಸ್ ಮಾಡ್ಕೊಳೋದಕ್ಕೆ ಅಥವಾ ನೀವು ಯಾವುದಾದ್ರೂ ಬರ್ಡೇ ಕಾರ್ಡ್ಸ್ ಅಥವಾ ಒಂದು ಗ್ರೀಟಿಂಗ್ಸ್ ನ ಮಾಡ್ಕೋಬೇಕು ಅಂದಾಗ ಈ ಥರ ಎಲ್ಲ ಡಿಫ್ರೆಂಟಾಗಿ ಆಗಿ ಟೆಕ್ಸ್ಟ್ ನ ಬರ್ಕೊಳೋದ್ರಿಂದ ತುಂಬ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿ ಕಾಣುತ್ತೆ ಸೊ ಇದನ್ನ ಯಾವಾಗ ನಾವು ಮಾಡ್ಕೋಬಹುದು ಅಂತಂದ್ರೆ ನಾವು ಒಂದು ಆಬ್ಜೆಕ್ಟ್ನ ಪಾತಾಗಿ ಕನ್ವರ್ಟ್ ಮಾಡ್ಕೊಂಡಾಗ ಈ ತರ ಚೇಂಜಸ್ ಮಾಡ್ಕೋಬಹುದು ಸೊ ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಒಂದು ಟೆಕ್ಸ್ಟ್ನ ಹೇಗೆ ಪಾತಿ ಕನ್ವರ್ಟ್ ಮಾಡ್ಕೊಂಡು ಅದರಲ್ಲಿ ಹೇಗೆಲ್ಲ ಆಲ್ಟ್ರೇಷನ್ಸ್ ಮತ್ತೆ ಎಡಿಟ್ ಮಾಡ್ಕೋಬಹುದು ಅನ್ನೋದನ್ನ ತಿಳ್ಕೊಂಡ್ರಿ ಇವತ್ತು ನಾನು ನಿಮಗೆ ತುಂಬ ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಿದ್ದೀನಿ ಎಲ್ಲ ತುಂಬಾ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ಸ್ ಹೇಗೆ ಒಂದು ಪಾತ್ನ ಬರ್ಕೊಳ್ಳೋದು ಆ ಪಾತ್ನ ಆಬ್ಜೆಕ್ಟ್ನ ಹೇಗೆ ಕನ್ವರ್ ಒಂದು ಅಬ್ಜೆಕ್ಟ್ನ ಹೇಗೆ ಪಾತಾಗಿ ಕನ್ವರ್ಟ್ ಮಾಡೋದು ಟೆಕ್ಸ್ಟ್ನ ಹೇಗೆ ಪಾತಾಗಿ ಕನ್ವರ್ಟ್ ಮಾಡೋದು ಡಿಫ್ರೆನ್ಸ್ ಏನು ಎರಡರದು ಅಂತೆಲ್ಲ ಹೇಳಿದ್ದೀನಿ ಸೊ ಇದನ್ನು ನೀವು ಟ್ರೈ ಮಾಡಿ ತುಂಬ ಡಿಫ್ರೆಂಟಾಗಿ ಆಬ್ಜೆಕ್ಟ್ಸ್ನ ಬರ್ಕೊಂಡು ಅದನ್ನು ಪಾತಾಗಿ ಕನ್ವರ್ಟ್ ಮಾಡಿಕೊಂಡು ಡಿಫ್ರೆಂಟಾಗಿಲ್ಲ ಆಲ್ಟ್ರೇಷನ್ಸು ಎಡಿಟ್ ಮಾಡಿಕೊಂಡು ಯಾಕಂದರೆ ತುಂಬ ಫನ್ ಮಾಡೋದರಲ್ಲಿ ತುಂಬಾ ಫನ್ನಾಗಿದೆ ಇದು ಮಾಡೋದು ತುಂಬ ಈಸಿ ಇದೆ ಕಲಿತ್ಕೊಳೋದು ಸೊ ಹಾಗಾಗಿ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ಇನ್ನೂ ಡಿಫ್ರೆಂಟಾಗಿ ಹೇಗೆಲ್ಲ ಡಿಸೈನ್ ಮಾಡ್ಕೋಬೋದು ಅನ್ನೋದು ಅರ್ಥ ಆಗುತ್ತೆ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು